ಸಿಎಂಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ವಿಚಾರವನ್ನ ತಿಳಿದ ಬೆಳಗಾವಿ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿರುವ ಘಟನೆ ನಡೆದಿದೆ ಇನ್ನು ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಸಿಎಂಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ತಿಳಿದ ಬೆಳಗಾವಿ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿರುವ ಘಟನೆ ನಡೆದಿದೆ ಇವತ್ತು ಪ್ರಭಾಕರ್ ಕೋರೆಯವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಸಿಎಂ ಬಂದಿದ್ರು ಸಿಎಂ ಬರ್ತಾ ಇದ್ರು ಈ ಒಂದು ಹಿನ್ನೆಲೆಯಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತ ಪ್ರತಿಭಟನಾಕಾರರು ಅಲ್ಲಿ ಸಜ್ಜಾಗಿದ್ರು ತಮ್ಮ ಬೇಡಿಕೆ ಈಡೇರಿದ ಹಿನ್ನೆಲೆ ಸಿಎಂಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲು ಇವರು ಮುಂದಾಗಿದ್ರು ಕಪ್ಪು ಬಾವುಟ ಪ್ರದರ್ಶನಕ್ಕೆ ಸಜ್ಜಾಗಿದ್ರು ದಲಿತ ಪರ ಸಂಘಟನೆಗಳು ಬೈಲಹೊಂಗಲ ಡಿವೈಎಸ್ಪಿ ಶಿವಾನಂದ ಕಟ್ಟಗಿ ಇವರನ್ನ ವರ್ಗಾವಣೆ ಮಾಡುವಂತೆ ಅವರು ಒತ್ತಾಯಿಸಿದ್ರು ಹಲವು ಬಾರಿ ಮನವಿಯನ್ನ ಸಲ್ಲಿಸಿದ್ರು ಕೂಡ ವರ್ಗಾವಣೆ ಮಾಡದ ಇಲಾಖೆ ಈ ಒಂದು ಹಿನ್ನೆಲೆಯಲ್ಲಿ ಇವರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಈ ಪ್ರತಿಭಟನೆ ಮಾಡುತ್ತಿದ್ದಾಗೆ ಸಿಎಂ ಬರ್ತಿದ್ದಾರೆ ಅಂದ್ರೆ ಬಸವರಾಜ ಬೊಮ್ಮಾಯಿ ಬರ್ತಾ ಇದ್ದಾರೆ ಬೆಳಗಾವಿಗೆ ಅಂತ ವಿಷಯ ತಿಳಿದ ಕೂಡಲೇ ಇವರು ಕಪ್ಪು ಬಾವುಟ ಪ್ರದರ್ಶನವನ್ನ ಮಾಡುವ ಮೂಲಕ ತಮ್ಮ ಪ್ರತಿಭಟನೆ ಮುಂದುವರಿಸಬೇಕು ಅಂತ ಈಗಾಗಲೇ ಸಜ್ಜಾಗಿದ್ರು ಆದರೆ ಬೆಳಗಾವಿ ಪೊಲೀಸರು ವಿಷಯ ತಿಳಿಯುತ್ತಿದ್ದಂತೆ ಅಲ್ಲಿರುವ ಪ್ರತಿಭಟನಾಕಾರರನ್ನ ಬಂಧಿಸಿದ್ದಾರೆ ಹಲವು ಬಾರಿ ಮನವಿ ಕೂಡ ಮಾಡಿದ್ರಂತೆ ಅಲ್ಲಿ ದಲಿತ ಪರ ಸಂಘಟನೆಗಳು ಡಿವೈಎಸ್ಪಿ ಶಿವಾನಂದ ಕಟ್ಟಿಗೆ ಅವರಿಗೆ ವರ್ಗಾವಣೆ ಮಾಡಬೇಕು ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆನ ಹಮ್ಮಿಕೊಂಡಿದ್ರು ಪೊಲೀಸ್ ಇಲಾಖೆ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದ ದಲಿತ ಪರ ಸಂಘಟನೆಗಳು सर कार की कोड लाना कार तो मरते कुंडस्तर मार ಬೆಳಗಾವಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬರೋ ವಿಚಾರವನ್ನ ತಿಳಿದು ಅಲ್ಲಿರುವ ದಲಿತ ಪರ ಸಂಘಟನೆಗಳು ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮೂಲಕ ಪ್ರತಿಭಟನೆ ಮುಂದುವರಿಸಬೇಕಂತ ಈಗಾಗಲೇ ಸಜ್ಜಾಗಿದ್ರು ಆದರೆ ಬೆಳಗಾವಿ ಪೊಲೀಸರಿಗೆ ವಿಷಯ ತಿಳಿಯುತ್ತಿದ್ದಂತೆ ಅಲ್ಲಿರುವ ಪ್ರತಿಭಟನಾಕಾರರನ್ನ ಬಂಧಿಸಿರುವ ಘಟನೆ ನಡೆದಿದೆ ಇನ್ನು ದಲಿತ ಪರ ಸಂಘಟನೆಯ ಅಧ್ಯಕ್ಷ ರವಿ ಬಸ್ವಾಡ್ಕರನ್ನ ಬಂಧಿಸಿದ ಪೊಲೀಸರು ಬಸ್ವಾಡ್ಕರ್ ಮನೆಯಿಂದಲೇ ಬಂಧಿಸಿದ್ದಾರೆ ರಾಯಪ್ಪ ಚಲವಾದಿ ಇನ್ನು ಮುಂತಾದ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ ನಮ್ಮಲ್ಲಿ ನಿರಂತರ ದೌರ್ಜನ್ಯ ಆಗತ್ತದ್ರಲ್ಲಿ ಯಾಕೆ ನಡೆದಪ್ಪ ಅಂತ ಪ್ರಶ್ನೆ ಮಾಡೋರನ್ನ ತಡೆಯಂತಾರೆ ಅಂತಂದ್ರೆ ಮತ್ತೆ ಇನ್ನು ಯಾನ ಕೇಳಿದ್ರು ನಾವು ನೇಸರ नडी हेतन नडी ना हम मारो तुम नडी हेतन
ಆಮೇಲೆ ನಿರಂತರ ದೌರ್ಜನ್ಯ ಆಗತ್ತದ್ರಲ್ಲಿ ಯಾಕ್ ನಡೆತದಪ್ಪ ಅಂತ ಕೇಳಿ ಪ್ರಶ್ನೆ ಮಾಡೋರನ್ನ ತಡೆಯತಾರ ಅಂತಂದ್ರೆ ಮತ್ತೆ ಏನು ಯಾನ ಕೇಳೋದ್ರೆ ನಾವು ನೇ ಸರ್ ಸರಿಗೆ ನಾವು ನಡ್ಕೊಂತ ಬಂದ್ರೆ ಡೀಟೇಲ್ಸ್ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಸನ್ನ, ಈಗ ಸಿಎಂ ಅವರು ಬರ್ತಿದ್ದ ಹಾಗೆ ವಿಚಾರವನ್ನ ತಿಳಿದು ಅಲ್ಲಿರುವ ದಲಿತ ಪರ ಸಂಘಟನೆಗಳು ಕಪ್ಪು ಬಾವುಟ ಪ್ರದರ್ಶನ ಮಾಡಲು ಸಜ್ಜಾಗಿದ್ದಾರೆ. ಇನ್ನು ಇದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡೋದಾದ್ರೆ ಖಂಡಿತ ಸಂತಾನಂತದ್ರೆ ತುಬಾಕರ್ ಕೋರವರ 75ನೇ ವರ್ಷದ ಹುಟ್ಟುಹಬ್ಬಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಬಳಗಾಗಿಸ್ತಾ ಇದ್ದಾರೆ. ಸೋ ಇದನ್ನ ವಿಷಯ ಅಂತ ರವಿ ಬಸವರಾಜ ನೇತೃತ್ವದಲ್ಲಿ ಹಲವು ದಲಿತ ಪರ ಸಂಘಟನೆಗಳು ಸಿಎಂ ಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವಂತ ಯೋಜನೆಯನ್ನು ರೂಪಿಸಿದೆ. ಸೊ ಈ ವಿಷಯ ತಿಳಿದಂತ ಪೊಲೀಸ್ ಇಲಾಖೆಯು ರವಿ ಬಸವಕರ್ ಮತ್ತು ಹಲವು ಸಂಘಟನೆ ಮುಖಂಡರನ್ನ ವಿವಿಧ ಗ್ರಾಮಗಳಿಂದ ಆಗಮಿಸುವಂತ ರಸ್ತೆಯಲ್ಲಿ ಬಂಧಿಸುವಂತ ಕೆಲಸವನ್ನು ಮಾಡಿದೆ ಸ್ಮಿತಾ. ಇಷ್ಟಕ್ಕೆ ಈಗ ಅಲ್ಲಿ ಮನೆಯ ಹತ್ತಿರ ಅಂದ್ರೆ ಬಸವಕರ್ ಅವರನ್ನ ಅಲ್ಲಿ ಬಂಧಿಸಿದ್ರು, ಮತ್ತೆ ಇವರು ರಸ್ತೆಯ ಮೇಲೆ ಕುಳಿತು ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲ, ಅದು ಅದೇ ಬೇರೆ ತಂದ ಇದು ರವಿ ಬಸವಕರ್ನ ಮನೆಯಿಂದ ಬಂಧಿಸಿ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಬೇರೆ ಬೇರೆ ತಾಲೂಕುಗಳಿಂದ ಏನೋ ಈ ಪ್ರತಿಭಟನೆ ಆಗಮಿಸ್ತಾ ಇದ್ದಂತ ದಲಿತ ಪರ ಸಂಘಟನೆಗಳ ಮುಖಂಡರು ಅಥವಾ ಸದಸ್ಯರನ್ನ ಅದೇ ರಸ್ತೆಗಳಲ್ಲಿ ಬಂಧಿಸಿ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಸ್ಮಿತಾ. ಎಷ್ಟು ದಿನದಿಂದ ನಡೀತಾ ಇತ್ತು ಈ ಪ್ರತಿಭಟನೆಯಲ್ಲಿ? ಈ ಸುಮಾರು ಒಂದು ತಿಂಗಳಿಂದನು ಕಾನಾಪುರ ತಾಲೂಕಿನ ಸಾಕಷ್ಟು ಬಾರಿ ದಲಿತರ ಮೇಲೆ ಅನ್ಯಾಯವಾಗುತ್ತಿದ್ರು. ಇದನ್ನ ತಡೆಯಲು ಪೊಲೀಸ್ ಇಲಾಖೆ ಅದರಲ್ಲೂ ಪ್ರಮುಖವಾಗಿ ಬೈಲೋಲ್ ಡಿವೈಸ್ ಆಗಿರುವಂತ ಶಿವಾನಂದ ಕಟಗಿ ಅವರು ಇಂತ ಪ್ರಕರಣ ತಡೆಯಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಕಾರಣ ಅವರನ್ನ ಸೇವೆಯಿಂದ ವಜಾಗೊಳಿಸಬೇಕಂತೇಳಿ ಐಜಿ ಅವರಿಗೆ ಪೊಲೀಸ್ ಪೊಲೀಸ್ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಪೊಲೀಸ್ ಇಲಾಖೆ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂತ ಆಕ್ರೋಶ ಹೊರಹಾಕಿ ಇವತ್ತು ಸಿಎಂ ಬರ್ತಾ ಇದ್ದಂತ ವಿಷಯ ತಿಳಿದ ತಕ್ಷಣ ಸಿಎಂ ಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತ ಯೋಜನೆ ಮಾಡಿದ್ರು ಸ್ಮಿತಾ. ಎಸ್, ಓಕೆ ಪ್ರಸನ್ನ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ಎಸ್ ನೋಡಿ, ಇಲ್ಲಿ ಸಿಎಂ ಅವರು ಬರ್ತಿರೋ ವಿಚಾರವನ್ನ ತಿಳಿದು ದಲಿತ ಪರ ಸಂಘಟನೆಗಳು ಇಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಪ್ರತಿಭಟನೆಯನ್ನ ನಾವು ಮಾಡಬೇಕು, ಮುಂದೆ ಅವರಿಗೆ ತೋರಿಸಬೇಕು ಯಾಕೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋದು ತೋರಿಸಬೇಕು ಅನ್ನೋ ಉದ್ದೇಶದಿಂದ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತ ಅಲ್ಲಿ ದಲಿತ ಪರ ಸಂಘಟನೆಗಳು ಸಜ್ಜಾಗಿದ್ರು. ಇನ್ನು ಈ ವಿಷಯ ತಿಳಿಯುತ್ತಿದ್ದಂತೆ ಬೆಳಗಾವಿ ಪೊಲೀಸರು ಕೂಡ ಪ್ರತಿಭಟನಾಕಾರರನ್ನ ಅಲ್ಲಿ ಬಂಧಿಸಿದ್ದಾರೆ. ಮತ್ತೆ ಇನ್ನು ಮನೆಯ ಹತ್ತಿರ ಅಂತಂದ್ರೆ ಈ ಬಸವಾಡ್ಕರ್ ಅವರ ಮನೆಯಿಂದ ಬಂಧಿಸಿದ್ದಾರೆ ಪೊಲೀಸರು ಅವರನ್ನ. ಆದ್ರೆ ಮತ್ತೆ ಇವರು ರಸ್ತೆಯ ಮೇಲೆ ಕುಳಿತು ಅಲ್ಲಿ ವಾದವನ್ನ ಮಾಡ್ತಿದ್ದಾರೆ, ಇವರನ್ನ ಇಲ್ಲಿ ವಜಾಗೊಳಿಸಬೇಕು, ಆವಾಗ ನಾವು ಇಲ್ಲಿಂದ ಪ್ರತಿಭಟನೆಯನ್ನ ನಿಲ್ಲಿಸ್ತೀವಿ, ಸಿಎಂ ಅವರು ಬರ್ಲಿ, ಅವರು ಬಂದ ತಕ್ಷಣ ನಾವು ಕಪ್ಪು ಬಾವುಟ ಪ್ರದರ್ಶನವನ್ನ ಮಾಡ್ತೀವಿ ಅಂತ ಈಗಾಗಲೇ ಅವರು ಒಂದು ಪ್ಲಾನ್ ಅನ್ನ ಮಾಡಿದ್ರು, ಅಂದ್ರೆ ಸಂಜೆ ಹಾಕಿದ್ರು. ಆದ್ರೆ ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿದ್ದಾರೆ. ಉದ್ದೇಶ ಅಷ್ಟೇ, ಬೈಲಹೊಂಗಲ ಡಿವೈಎಸ್ಪಿ ಶಿವಾನಂದ ಕಟಗಿ ಅವರಿಗೆ ವರ್ಗಾವಣೆ ಮಾಡುವಂತೆ ಇವರು ಒತ್ತಾಯ ಮಾಡಿದ್ರು. ಆದ್ರೆ ಇವರ ಒತ್ತಾಯಕ್ಕೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಅಂತ ಇಲ್ಲಿ ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆ ಮಾಡ್ತಿದ್ದಾಗೆ ಸಿಎಂ ಅವರು ಬೆಳಗಾವಿಗೆ ಬರ್ತಾ ಇದ್ದಾರೆ ಅನ್ನೋ ವಿಷಯ ತಿಳಿಯಿತು. ದಲಿತ ಪರ ಸಂಘಟನೆಗಳಿಗೆ ವಿಷಯ ತಿಳಿಯುತ್ತಿದ್ದಂತೆ ಅವರು ಬರ್ತಿದ್ದಾಗೆ ಕಪ್ಪು ಬಾವುಟ ಪ್ರದರ್ಶನವನ್ನ ಮಾಡಬೇಕು, ನಮ್ಮ ಪ್ರತಿಭಟನೆಯನ್ನ ಮುಂದುವರಿಸಬೇಕು ಅಂತ ಈಗಾಗಲೇ ಅವರು ಅಲ್ಲಿ ಪ್ಲಾನ್ ಅನ್ನ ಮಾಡಿದ್ರು. ಆದ್ರೆ ಬೆಳಗಾವಿಯಲ್ಲಿ ಪ್ರತಿಭಟನಾಕಾರರನ್ನ ಬಂಧಿಸಿದ್ದಾರೆ ಪೊಲೀಸರು. ನಮ್ಮಲ್ಲಿ ನಿರಂತರ ದೌರ್ಜನ್ಯ ಆಗತ್ತದ್ರಲ್ಲಿ ಯಾಕೆ ನಡೆತದಪ್ಪ ಅಂತ ಕೇಳಿ ಪ್ರಶ್ನೆ ಮಾಡೋರನ್ನ ತಡೆಯತಾರ ಅಂತಂದ್ರೆ ಮತ್ತೆ ಏನು ಯಾನ ಕೇಳೋದ್ರ ನಾವು ನೇಸರ ಸರಿಗೆ ನಾವು ನಡ್ಕೊಂತ ಬಂದ್ರೆ ಅಲ್ಲ ಅವ್ರು ಎದಕ್ರಿ ಸರ್ ಅಲ್ರಿ ನಾವು ನಮ್ ಕೆಲ್ಸಕ್ಕೆ ನಾವ್ ಇದ್ದೀವಿ ಸರ್ ನಾವೇನ ಇದ್ ಮಾಡಕ್ ಹೋಗ್ತಾ ಇಲ್ಲ.